ಸಲ್ಲಿಸಿದ ಬಿಜೆಪಿ ಸರ್ಕಾರಕ್ಕೆ ಕಡಾಗದಿಲ್ಲ ನಾವು ಮಾತಾಡ್ತಾ ಇರ್ತೀವಿ ನೋಡಿ ನಡ್ಕೊಂಡು ಇದು ಬೆಲೆಕ್ಕೆ ಅಂತ ಹೇಳೋದು ಒಂದಲ್ಲ ಎರಡಲ್ಲ ಎಲ್ಲ ವಿಧಗಳಲ್ಲಿ ಯಾವುದೇ ರಂಗಗಳಲ್ಲಿ ತೆಗೆದುಕೊಂಡ್ರು ಇವತ್ತು ಹೇಳ್ಬೇಕಂದ್ರೆ ಮೊದಲು ತೈಲ ಬೆಲೆ ಅಂತ ಹೇಳ್ಬೇಕಾಗ್ತದೆ. ಆಮೇಲೆ ಪ್ರತಿ ಗ್ರಾಹಕ ವಸ್ತುಗಳ ಮೇಲೆ ಏನು ನಾವು ದಿನನಿತ್ಯದ ಏನು ಉಪಯೋಗಿಸ್ತೀವಿ ಆ ವಸ್ತುಗಳ ಮೇಲೆ ಪ್ರತಿ ಒಂದರಲ್ಲೂ ಒಂದಕ್ಕೆ ಎರಡರಷ್ಟು ಪಟ್ಟು ದರವನ್ನು ಏರಿಸಿ ಇವತ್ತು ಸರ್ಕಾರಗಳು ಏನು ನಮ್ಮ ಮೋದಿ ಸರ್ಕಾರ ಕಳೆದ 6 ವರ್ಷಗಳಿಂದ 7 ವರ್ಷಗಳಿಂದ ಸರ್ಕಾರ ಬಂತು ಈ ದೇಶದನ್ನು ಅಚ್ಚೆ ದಿನಕ್ಕೆ ತಗೊಂಡು ಬರ್ತೀನಿ ಅಂತ ಹೇಳಿದ್ರು. ಇವತ್ತು ಅಚ್ಚೆ ದಿನ ಹೋಗಿ ಇವತ್ತು ಯಾವ ರೀತಿ ನಾವು ತಲುಪಿದ್ದೀವಿ ಅಂತ ಹೇಳೋದು ಇವತ್ತೆಲ್ಲ ಸಾರ್ವಜನಿಕ ಬಾಂಧವರು ಅರ್ಕೊಂಡಿದ್ದೇವೆ. ಇಂಥ ಒಂದು ಸಂದರ್ಭದಲ್ಲಿ ಈ ಒಂದು ನಿಟ್ಟಿನಲ್ಲಿ ಇವತ್ತು ದೇಶದ ಜನರ ಕಣ್ತರಿಸಬೇಕು, ದೇಶದ ಸರ್ಕಾರದ ಕಣ್ತರಿಸಬೇಕು, ರಾಜ್ಯ ಸರ್ಕಾರದ ಕಣ್ತರಿಸಬೇಕು. ಇವತ್ತು ಈ ಬೆಲೆ ಏರಿಕೆಯನ್ನು ಇಳಿಸಬೇಕು, ತೈಲ ಬೆಲೆಗಳನ್ನ ಇಳಿಸಬೇಕು. ಏನು 104 ರೂಪಾಯಿ ಪೆಟ್ರೋಲ್ ಬೆಲೆ ಇದೆ, ಏನು 96 ರೂಪಾಯಿ ಡೀಸೆಲ್ ಬೆಲೆ ಇದೆ. ಕಳೆದ 6 ವರ್ಷಗಳಿಂದ ಇದ್ದ 50 ರೂಪಾಯಿಯ ಡೀಸೆಲ್ ಬೆಲೆ 65 ರೂಪಾಯಿಯ ಪೆಟ್ರೋಲ್ ಬೆಲೆ ಇವತ್ತು ಹೋಗಿ 105 ರೂಪಾಯಿ ತಲುಪಿದೆ. ಸುಮಾರು 2 ಪಟ್ಟಷ್ಟು ತೈಲ ಬೆಲೆ ಹತ್ತಿ ಇವತ್ತೇನು ಕ್ರೂಡ್ ಆಯಿಲ್ ಏನು ಇದ್ರೆ ಕಚ್ಚಾ ತೈಲ ಬೆಲೆ ಸುಮಾರು 3 ಪಟ್ಟು ಕೆಳಗಿತ್ತು. ಅದರ 3 ಪಟ್ಟು ಜಾಸ್ತಿ ತಮ್ಮ ಏನು ಕರಗಳನ್ನು ಹಾಕಿ ದರಗಳನ್ನು ಹಾಕಿ ಟ್ಯಾಕ್ಸ್ಗಳನ್ನು ಹಾಕಿ ಒಂದು ವಿರೋಧ ಪಕ್ಷವಾಗಿ ಕಾಂಗ್ರೆಸ್ ಪಕ್ಷದ ಕರ್ತವ್ಯ ಆಗ್ತದೆ ಜನರಿಗೆ ತಿಳಿಸುವಂತದ್ದು. ಇಷ್ಟು ದಿವಸ ಯಾತಕ್ಕೆ ಮಾಡಲಿಲ್ಲ ಅಂದ್ರೆ ಕರೋನಾ ಇತ್ತು. ಮೊದಲನೇದಾಗಿ ಮನುಷ್ಯನ ಜೀವ ಇಂಪಾರ್ಟೆಂಟ್, ನಾವು ಕರೋನಾ ಬಗ್ಗೆ ಕಾನ್ಸಂಟ್ರೇಟ್ ಮಾಡ್ತಾ ಇದ್ದೋ, ಕರೋನಾ ಬಗ್ಗೆ ಜಾಗೃತಿ ಕೊಡಲಿಕ್ಕೆ ಇಷ್ಟು ದಿವಸ ಕಂಟಿನ್ಯೂಸ್ ಆಗಿ ಮಾಡ್ಕೊಂಡು ಪ್ರೋಗ್ರಾಮ್ ಬಂದಿದ್ದು. ಈ ಕರೋನಾ ಕಡಿಮೆ ಆಗಿ ಲಾಕ್ಡೌನ್ ಎಲ್ಲ ಕಡಿಮೆ ಆಗಿರೋದ್ರಿಂದ ಈಗ ನಾಟ್ ಔಟ್ ಅಂಡ್ ರೇಡ್ ಅಂತ ಕಾರ್ಯಕ್ರಮವನ್ನು ಪ್ರತಿ ಹಳ್ಳಿಗೂ ಪ್ರತಿ ತಾಲೂಕಿಗೂ ಪ್ರತಿ ಗ್ರಾಮಕ್ಕೂ ತಗೊಂಡೋಗುವಂಥ ಕಾರ್ಯಕ್ರಮನ ಇವತ್ತಿಂದ ಹಮ್ಮಿಕೊಂಡಿದ್ದೀವಿ. ಇದು ಸತತವಾಗಿ ಮಂತ್ 30ನೇ ತಾರೀಕುವರೆಗೂ ನಡೆಯುತ್ತೆ. ಕರೋನಾಕ್ಕೆ ಮುಂಚೆ ಜಾಸ್ತಿ ಆಗಿರಲಿಲ್ಲ, ಏನಾಗಿದೆ ಕರೋನಾ ಆದಮೇಲೆ ಯಾರೂ ಕೇಳ್ತಾ ಇಲ್ಲ, ಕೇಳೋದಿಲ್ಲ ಅಂತ ಒಂದು ಅಡ್ವಾಂಟೇಜ್ ತೊಗೊಂಡೆ ಇವರು ಬಿ ಜೆ ಪಿ ಸರ್ಕಾರ ಇಷ್ಟು ಮಾಡಿದ್ದು ಇವತ್ತು. ಯಾಕೆಂದರೆ ಕರೋನಾದಿಂದ ಡೀಸೆಲ್ಲು ಪೆಟ್ರೋಲ್ ಒಂದೇ ಪ್ರಾಬ್ಲಮ್ ಆಗ್ತಿಲ್ಲ, ಅದರಿಂದ ಟ್ರಾನ್ಸ್ಪೋರ್ಟೇಷನ್ ಮೇಲೆ ಪ್ರಾಬ್ಲಮ್ ಬೀಳುತ್ತೆ, ಟ್ರಾನ್ಸ್ಪೋರ್ಟೇಷನ್ ಮೇಲೆ ಪ್ರಾಬ್ಲಮ್ ಬಿದ್ದರೆ ರೈತರು ಪ್ರಾಬ್ಲಮ್ ಆಗುತ್ತೆ, ರೈತರು ತೊಗೊಂಡೋಗಿ ಮಾರ್ಕೆಟಿಗೆ ತೊಗೊಂಡೋಗಿ ವಸ್ತು ತೊಗೊಂಡೋಗಿ ಹಾಕಾಗೋದಿಲ್ಲ, ಫರ್ಟಿಲೈಸರ್ ಮೇಲಾಗತ್ತೆ, ಇಂಡಸ್ಟ್ರಿ ಮೇಲಾಗತ್ತೆ,
ಮೀನುಗಾರರ ಮೇಲೆ ಪ್ರಭಾವ ಬೀರುತ್ತೆ. ಇದು ಒಂದಕ್ಕೊಂದು ಇಂಟರ್ಲಿಂಕು. ಅದರಿಂದ ಇಂಪಾರ್ಟೆಂಟ್ ಏನಾಗಿದೆ, ಇವ್ರು ಏನು ಮಾಡಿದರೆ ಇವರಿಗೆ ದುಡ್ಡು ಕಡಿಮೆ ಆಗಿದೆ, ಸರ್ಕಾರ ನಡೆಸಲಿಕ್ಕೆ ಆಗೋದಿಲ್ಲ ಅಂತೇಳಿ ನರೇಂದ್ರ ಮೋದಿಯವರು ಬಿ ಜೆ ಪಿ ಸರ್ಕಾರ ಸುಳ್ಳಿನ ಸರ್ಕಾರ ಅಂತ ಸಾರಾಸಗಟವಾಗಿ ಹೇಳ್ಬೋದು. ಯಾಕೆ ಅಂದರೆ ಅವ್ರು 32 ಲಕ್ಷ ಏನೋ ಕೊಡ್ತೀನಿ ಅಂದರು, ಅಲ್ಲ 2 ಲಕ್ಷ ಕೋಟಿ ಸಾಲ ಕೊಡ್ತೀನಿ ಅಂತ ಹೇಳಿದ್ರು. ಅವ್ರ ಬಜೆಟ್ ಇರೋದೇ 32-33 ಲಕ್ಷ ಕೋಟಿ, ಯಾರದು ಸೆಂಟ್ರಲ್ ಗೌರ್ಮೆಂಟ್ ಬಜೆಟೇ. 2 ಲಕ್ಷ ಕೋಟಿ ಕೊಟ್ಬಿಡ್ತೀನಿ, 2 ಲಕ್ಷ ಕೋಟಿನ 2,000 ಕೋಟಿ 20 ಲಕ್ಷ ಕೋಟಿ ಕೊಡ್ತೀನಿ ಅಂತ ಹೇಳಿದ್ರು. ಅಂದರೆ ಅವರು ಸುಳ್ಳಿನ ಸರಮಾಲೆ ಮೇಲೆ ಎತ್ಕೊಂಡು ಹೋಗ್ತಾರೆ. ಒಂದಿನ ಜನರಿಗೆ ಸುಳ್ಳು ಹೇಳ್ಬೋದೇ ಹೊರತು ದಿನ ಸುಳ್ಳು ಹೇಳಲಿಕ್ಕೆ ಬರೋದಿಲ್ಲ. ಒಂದು ವಿರೋಧ ಪಕ್ಷವಾಗಿ ನಾವು ಜನರಿಗೆ ತಿಳಿ ಹೇಳಿದಂಥ ಕೆಲಸ ನಾವು ಮಾಡ್ಬೋದೇ ವಿನ ಇನ್ನೇನು ನಮ್ಗೆ ಇದೊಂದು ಬಿಟ್ಟರೆ ಇನ್ನೊಂದು ಬೇರೆ ದಾರಿ ಕಾಣ್ತಾ ಇಲ್ಲ. ಆ ನಿಟ್ಟಿನಲ್ಲಿ ಇವತ್ತು ನಾವು ಹೋರಾಟವನ್ನು ಶುರು ಮಾಡಿದ್ದೀವಿ. ಇದನ್ನು ತಾರ್ಕಿಕ ಗಂಟೆಗೆ ತಗೊಂಡು